ದೇಶದೆಲ್ಲೆಡೆ 75ರ ಸ್ವಾತಂತ್ರ್ಯೋತ್ಸವದ ಸಂಭ್ರಮ, ಹರ್ಷ ಘೋಷೋದ್ಗಾರಗಳು ಎಲ್ಲೆಲ್ಲೂ ಮೊಳಗುತ್ತಿವೆ. ಕೋಲಾರದಲ್ಲೂ ಸ್ವಾತಂತ್ರ್ಯೋತ್ಸವದ ಸಡಗರ ಸಂಭ್ರಮಿಸಿತ್ತು. ನಗರದ ವಿವಾದಿತ ಕ್ಲಾಕ್ ಟವರ್ ಮೇಲೆ ತಿರಂಗ ಬಾನಂಚಿಗೆ ಹಾರಾಡಿತ್ತು. ಕೋಲಾರದ ವಿವಾದಿತ ಟವರ್ ಎಂದೇ ಬಿಂಬಿಸಲಾಗಿರುವ ಕ್ಲಾಕ್ ಟವರ್ ಮೇಲೆ ಇಂದು ಸ್ವಾತಂತ್ರ್ಯದ ಧ್ವಜ ಹಾರಾಡಿತು. ಕೈಯಲ್ಲಿ ತಿರಂಗವನ್ನು ಹಿಡಿದುಕೊಂಡು ಒಂದೆಡೆ ವಿದ್ಯಾರ್ಥಿಗಳು ಹರ್ಷದಿಂದಲೇ ಮುಗಿಲೆತ್ತರಕ್ಕೆ ಚಾಚಿ ದೇಶಾಭಿಮಾನವನ್ನು ಸಾರಿದರು. ಮತ್ತೊಂದೆಡೆ ಅಂಬೇಡ್ಕರ್ ಗಾಂಧಿ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ವಂದನೆ ಸಲ್ಲಿಸಿದ್ರು ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಕೋಲಾರ ಜಿಲ್ಲಾಧಿಕಾರಿ ವೆಂಕಟರಾಜು. ಸ್ವಾತಂತ್ರ್ಯೋತ್ಸವದ ಶುಭ ಗಳಿಗೆಯಲ್ಲಿ ಕೋಲಾರ ಜಿಲ್ಲಾಧಿಕಾರಿ ವೆಂಕಟರಾಜ್ ಹಾಗೂ ಎಸ್ಪಿ ಡಿ ದೇವರಾಜ್ ಕ್ಲಾಕ್ ಟವರ್ ಮೇಲೆ ರಾಷ್ಟ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದ್ರು. ತದನಂತರ ಕೋಲಾರದ ಜನತೆಗೆ ದೇಶಾಭಿಮಾನದ ಸಂದೇಶ ನೀಡಿದ್ರು ಸಂಸದ ಎಸ್ ಮುನಿಸ್ವಾಮಿ. ಜನತೆಗೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ದಿನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಸುಮಾರು 74 ವರ್ಷಗಳ ಇತಿಹಾಸದಲ್ಲಿ ಕ್ಲಾಕ್ ಟವರ್ ಅಲ್ಲಿ ಭಾರತ ಧ್ವಜ ಹಾರಿಸಬೇಕನ್ನೋ ಕನಸಿತ್ತು. ಅದನ್ನ ಕೆಲವು ತಿಂಗಳುಗಳಿಂದೆ ನನಸು ಮಾಡಿದ್ದ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ಪೊಲೀಸ್ ಇಲಾಖೆ ಇವತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಕ್ಲಾಕ್ ಟವರಲ್ಲಿ ಏನು ಸರ್ಕಾರಿ ನಿಯಮದ ಪ್ರಕಾರ ಏನು ಪ್ರೋಟೋಕಾಲ್ ಇದೆಯೋ ಅದರ ಪ್ರಕಾರ ಇವತ್ತು ನಮ್ಮ ಕ್ಲಾಕ್ ಟವರಲ್ಲಿ ಭಾರತ ಧ್ವಜನ ಹಾರಿಸಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನತೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಈ ದೇಶದ ಭದ್ರತೆ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಈ ದೇಶದ ಏಳಿಗೆಗಾಗಿ ಅಖಂಡತೆಗಾಗಿ ನಾವೆಲ್ಲ ಶ್ರಮಿಸೋಣ ಅಂತೇಳಿ ಈ ಮೂಲಕ ದೇಶದ ಜನತೆಗೆ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ನಾನು ಕರೆ. 75ರ ಸ್ವಾತಂತ್ರ್ಯೋತ್ಸವದಲ್ಲಿ ಕೋಲಾರ ಕಳೆಗಟ್ಟಿತ್ತು. ಜೊತೆಗೆ ಪೊಲೀಸರ ಸರ್ಪಗಾವಲು ಕೋಲಾರದಲ್ಲಿ ಬೀಡು ಬಿಟ್ಟಿತ್ತು. 300 ಹೆಚ್ಚು ಪೊಲೀಸರಿಂದ ಬಿಗಿ ಭದ್ರತೆ ನೀಡಲಾಗಿತ್ತು. ಡ್ರೋನ್ ಕಣ್ಗಾವಲಲ್ಲಿ ಕ್ಲಾಕ್ ಟವರ್ ಸುತ್ತಮುತ್ತಲೂ ಪೊಲೀಸರು ಪಹರೆ ನಡೆಸಿದ್ರು. ಸಂಸದ ಎಸ್ ಮುನಿಸ್ವಾಮಿ, ಸ್ಥಳೀಯ ಮುಖಂಡರು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು.